ಅರ್ಜುನ ಗುರುಲಿಂಗ ಯಾರಿರುವರೆ ಮನೆಯಲ್ಲಿ? ಗಂಗಾ. ಜಯರಾಜರು, ಇದೇನು ಬಡವರ ಮನೆಗೆ ನಿಮ್ಮ ಪಾದಾರ್ಪಣೆ? ಬೆಳೆಸಬೇಕಾದ ಪ್ರಸಂಗ ತಂದಿಟ್ಟಿರುವ ಆ ನಿನ್ನ ಗಂಡ, ಕೊಟ್ಟ ಮಾತಿನಂತೆ ನಡೆದುಕೊಳ್ಳುವ ಆ ನೀತಿಗೆಟ್ಟ ಅರ್ಜುನ ಎಲ್ಲಿ? ಸಾವುಕಾರ, ಅಡಗಿ ಕೊಳ್ಳಲು ನನ್ನ ಗಂಡನೇ ಹೇರಿ ಅಲ್ಲ, ಮಾತು ಕೊಟ್ಟಿದ್ದೆ ನಿಜವಾದ್ರೆ ಆ ಮಾತು ಯೋಚಿಸಿಕೊಡುತ್ತಾನೆ ನನ್ನ ಗಂಡ. ಮಾತನಾಡಬೇಡ, ಆ ಮಾತನಾಡಕ್ಕೆ ಮುಂಚೆ ನಿನ್ನ ಗಂಡ ಮಾತಾಡಕ್ಕೆ ಮುಂಚೆ ವಿಚಾರಿಸಬೇಕಾಗಿತ್ತು ಗಂಗಾ. ಎಲ್ಲಿ ಅಡಿಗೆ ಕುಂತಿರುವ ನೀವು ಆ ನಿನ್ನ ಗಂಡ? ಸಾವುಕಾರ, ಅಡಗಿ ಕೊಳ್ಳಲು ನನ್ನ ಗಂಡ ಏನೋ ಹೇಳಲ್ಲ, ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನನ್ನ ಗಂಡ ನಿಮ್ಗೆ ಮಾತು ಕೊಟ್ಟಿದ್ದೆ ನಿಜವಾದ್ರೆ ಆ ಕೆಲಸವನ್ನು ತಲೆ ಹೋದ್ರು ಕೂಡ ಮಾಡುತ್ತಾನೆ. ಧೀರನೆ ಈ ಬರಿಯ ತಂಗಿ ದಾರಿ ಅರಿಬೇಕಾದಾಗ ಸೂರ್ಯನಂತ ಸ್ವಾರಿ ಹೇಳಿದ್ದ, ನನ್ನ ತಂಗಿಯ ಮದುವೆಯಲ್ಲಿ ಎರಡು ತೊಲೆದ ಬಂಗಾರದ ಆಭರಣ ಆಗ್ತದೆ ಅದನ್ನು ಕೇಳಲು ಬಂದೆ. ಏನು, ನನ್ನ ಗಂಡ ನಿಮ್ಮ ತಂಗಿ ಎಡ್ತಲಿ ಬಂಗಾರ ಕೊಡ್ತೀರಂತ ಹೇಳಿದ್ದ? ಹೌದು, ಮತ್ತೆ ದಿಕ್ಕಿಲ್ಲದ ನಿಮ್ಮಂತ ಬಿಕಾರಿ ಬಡವನ ಮನೆಗೆ ಕೊಡಲಿಕ್ಕೆ ನನ್ನೇನು ಮೂಟ ಸೋಕರನ್ನು ತಿಳಿದುಕೊಂಡಿಯ? ಸಾವುಕಾರಿ, ಮೋಸದ ಬಾವಿಗೆ ಈಡಾಗಿ ನನ್ನ ಗಂಡನನ್ನು ಪಾಪಕ್ಕೆ ಬಲಿಪಶು ಮಾಡಬೇಡಿ, ನಿಮ್ಗೆ ತಿಳಿಯುವುದು ಬೇಡಿಕೊಳ್ಳುತ್ತೇನೆ. ಗಂಗಾ, ಮೋಸದ ಬಾಯಿ ಎಂಬ ಹೊರತು ದೂರ ಸರಿಯದನ್ನು ಬಿಟ್ಟು ಮನೆಗೆ ಬಂದಾಗ ಬಾಯಿಗೆ ಬಂದಂತೆ ಮಾತನಾಡಿದ್ರಲ್ಲ ಆ ನಿನ್ನ ಗಂಡ, ಆವಾಗ ತಿಳಿಯಬೇಕಾಗಿತ್ತು ಆ ನಿನ್ನ ಗಂಡನಿಗೆ. ಸಾವುಕಾರಿ, ದಯವಿಟ್ಟು ನನ್ನ ಗಂಡ ಮಳೆ ತಪ್ಪಿಗೆ ನಾನು ನಿಮ್ಮ ಮೇಲೆ ಸೆರೆಗೊಂಡು ಬೇಡಿಕೊಳ್ತೀನಿ, ದಯವಿಟ್ಟು ನನ್ನ ಗಂಡ ಮಳೆ ತಪ್ಪನ್ನು ಕ್ಷಮಿಸಿ ಬಿಡಿ. ನಿಲ್ಲಮ್ಮ ಗಂಗಾ, ಏನು ನೀನು ಮಾಡುತ್ತಿರುವುದು? ನಿನ್ನ ತಮ್ಮ ಮಾಡಿದ ತಪ್ಪಿಗಾಗಿ ನನ್ನ ಹತ್ರ ಕ್ಷಮೆ ಕೇಳುತ್ತಿದ್ದಾರೆ. ಜಯರಾಜ್, ಅಂತ ತಪ್ಪು ನನ್ನ ತಮ್ಮ ಏನು ಮಾಡಿದ್ದಾನೆ? ತಪ್ಪು ಮಾಡಿ ಜಾರಿಕೊಳ್ಳೋದು ನಿಮ್ಮಂತ ಬಡವರಿಗೆ ಹೊಸದಲ್ಲ ಗುರುಲಿಂಗ. ಅಂದು ನನ್ನ ತಂಗಿಯ ಮದುವೆಯಲ್ಲಿ ಆತ್ನಂದ ಬಂಗಾರ ಎಲ್ಲಿ? ನಿನ್ನ ತಮ್ಮ ಕೊಟ್ಟ ಸಮಯ ಹೋಯಿತು. ನೋಡಿ, ನನ್ನ ತಮ್ಮ ಕೊಟ್ಟ ಮಾತಿನಂತೆ ಬಂಗಾರವನ್ನ ಮುಟ್ಟೆ ಮುಟ್ಟಿಸ್ತಾನೆ, ಸ್ವಲ್ಪ ಸಮಯ ಪಡಿ. ಸಮಯ ತಿಂಗಳಿಗೆ ಒಂದು ದಿವಸ ಕೊಟ್ಟು ಬಯಸಿಕೊಳ್ಳಲಿಕ್ಕೆ ಇದು ಕೋಟಲ್ಲ ಗುರುಲಿಂಗ. ಇಲ್ಲಿ ಜಯರಾಜ ಕೊಟ್ಟಿದ್ದೇ ಸಮಯ, ಇಟ್ಟಿದ್ದೇ ಮುಹೂರ್ತ. ಹಾಗನ್ನಬೇಡಿ ಸಹೋದರಿ, ಕೊಟ್ಟ ಮಾತಿನಂತೆ ಬಂಗಾರವನ್ನು ಕೊಟ್ಟು ಋಣಮುಕ್ತನಾಗಿರುತ್ತೀವಿ. ನೋಡು ಗುರುಲಿಂಗ, ಇವತ್ತು ಕೊಡದಿದ್ದರೆ ನಿಮ್ಮ ತಮ್ಮನನ್ನು ಕಟ್ಟಾಕಿ ಉಸುಳು ಮಾಡಬೇಕಾಗುತ್ತದೆ, ಇಲ್ಲಾಂದರೆ ನಾನು ಮನುಷ್ಯನಾಗಿರಲ್ಲ. ಅಯ್ಯೋ ದೇವರೇ, ಏನಪ್ಪ ನಿನ್ನ ಆಟ? ಬಡವರ ಮೇಲೆ ಯಾಕಪ್ಪ ನಿನಗೆ ಇಷ್ಟು ಸೇಡು? ಸಾವುಕಾರಿ, ನಿಮ್ಗೆ ಸೆರೆಗಟ್ಟಿ ಬೇಡಿಕೊಳ್ತೀನಿ, ನಮ್ಗೂ ಸ್ವಲ್ಪ ಸಮಯ ಕೊಡಿ, ಯಾವ್ದಾದ್ರೂ ಮನೆ ಕೆಲಸ ಮಾಡಿ ನಿಮ್ಮ ಸಾಲನ್ನು ಮುಟ್ಟಿಸುತ್ತೇವೆ ನಾವು. ಗಂಗಾ, ಎಂಟಿನ ಕಣ್ಣೀರಿಗೆ ಮರಳಾಗುವ ಮನುಷ್ಯ ನಾನಲ್ಲ, ಈಗಲೇ ಮಾಂಗಲ್ಯವನ್ನು ಹುಚ್ಚಿಕೊಟ್ಟು ಬಿಡು, ನಿನ್ನ ಗಂಡನನ್ನು ಬಿಟ್ಟು ಹೋಗುತ್ತೀರಿ. ಇಂಥ ಸಮಯಕ್ಕೆ ಕಾಲು ಕೊಡುವ ಮುಟ್ಟಾಡ ತನಗೆ ಚೆನ್ನಾಗಿ ಗೊತ್ತು. ನನ್ನ ಗಂಡನಕ್ಕಿಂತ ಈ ಮಾಂಗಲ್ಯ ನನಗೆ ಹೆಚ್ಚಿಂದಲ್ಲ, ಈ ಮಾಂಗಲ್ಯನ ಕೊಟ್ಟು ಬಿಡ್ತೇನೆ, ಹೊರಟು ಹೋಗಿಲ್ಲ.
ನನಗೆ ಬೇಕಾಗಿದ್ದು ನನಗೆ ಸಿಕ್ಕಿತು, ನಾನಿನ್ನು ಬರುತ್ತೇನೆ. ಗಂಗಾ, ಯಾಕಮ್ಮ ಇಂಥ ಕೆಲಸ ಮಾಡಿದಿ? ಹೇಳ್ತಾರು ನಮ್ಮ ಮನೆಯಲ್ಲಿದ್ರೆ ಇವರ ಪಾಪ ನಮ್ಗೂ ಸುತ್ತುಕೊಳ್ತದೆ. ಈ ಬಂಗಾರಕ್ಕಿಂತ ನನ್ನ ಗಂಡ ನನಗೆ ಮುಖ್ಯ. ಮಾವ ನಡೀರಿ, ಯಾವ್ದಾದ್ರು ಒಂದು ಅರ್ಚನ ದಾರನ ಹಾಕಿಕೊಂಡು ಜೀವನ ಸಾಗಿಸ್ತೇನೆ. ಗಂಗಾ, ನೀನು ಈ ಮನೆ ಸೊಸೆ ಅಷ್ಟೇ ಅಲ್ಲಮ್ಮ, ನಮ್ಮ ಮನೆಯ ಮರ್ಯಾದೆ ಕಾಪಾಡ ಬಂದ ದೇವತೆ. ಆ ದೇವರು ನಿಮ್ಮನ್ನು ಚೆನ್ನಾಗಿಟ್ಟರಲ್ಲಮ್ಮ. ನಡಿಯಮ್ಮ, ಹೋಗೋಣ.